ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಬಜೆಟ್ ಅನ್ನು ಕೊಟ್ಟಂತ ದಾಖಲೆಯ ಬಜೆಟ್ಗಳನ್ನು ಕೊಟ್ಟಂತ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಸನ್ಮಾನಿಸುತ್ತ ಸಿದ್ದರಾಮಯ್ಯನವರಿಗೆ ನಮಸ್ಕಾರವನ್ನು ತಿಳಿಸ್ತಾ ಅದೇ ರೀತಿ ನೇರ ನುಡಿಗೆ ಹೆಸರಾದಂತ ಅಭಿವೃದ್ಧಿ ಹರಿಕಾರರಂತ ಸನ್ಮಾನಿಸುತ್ತ ಉಪಮುಖ್ಯಮಂತ್ರಿಗಳಂತ ಸನ್ಮಾನಿಸುತ್ತ ಡಿ ಕೆ ಶಿವಕುಮಾರ್ ಅವರಿಗೆ ನಮಸ್ಕಾರವನ್ನು ತಿಳಿಸ್ತಾ ಕಳೆದ ಒಂದು ವಾರದಿಂದ ಈ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ಹಗಲಿರುಳು ಶ್ರಮವನ್ನು ಪಟ್ಟಂತ ನಮ್ಮ ಉಸ್ತುವಾರಿ ಸಚಿವರಾದಂತ ಸನ್ಮಾನಿಸಿದ ಮಧು ಬಂಗಾರಪ್ಪನವರೇ, ಯುವ ನಿಧಿಯ ಕಾರ್ಯಕ್ರಮದ ಸಚಿವರು ಸನ್ಮಾನಿಸುತ್ತ ಡಾಕ್ಟರ್ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ರವರೇ, ಮಂತ್ರಿಮಂಡಲದ ಗೌರವಾನ್ವಿತ ಸಚಿವರಾದಂತ ಹಿರಿಯರಾದಂತ ಸನ್ಮಾನಿಸುತ್ತ ಜಾರ್ಜ್ ರವರೇ, ಸನ್ಮಾನಿಸುತ್ತ ನಾಗೇಂದ್ರ ರವರೇ, ಸನ್ಮಾನಿಸುತ್ತ ಸುಧಾಕರ್ ರವರೇ, ಸನ್ಮಾನಿಸುತ್ತ ಉನ್ನತ ಶಿಕ್ಷಣ ಸಚಿವರಂತ ಡಾಕ್ಟರ್ ಎಂ ಸಿ ಸುಧಾಕರ್ ರವರೇ, ನಮ್ಮ ಬೈಂದೂರು ಪಕ್ಕದ ಕ್ಷೇತ್ರ ಭಟ್ಕಳ ಅಲ್ಲಿಯ ಶಾಸಕರು, ಮೀನುಗಾರಿಕೆ ಸಚಿವರಾದಂಥ ಮಂಗಳ ವೈದ್ಯ ಅವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ನಮ್ಮ ಶಿವಮೊಗ್ಗ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂಥ ಸನ್ಮಾನಿಸಿದ ಚನ್ನಬಸಪ್ಪನವರೇ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಗೋವಿಂದ ರಾಜ್ರವರೇ, ಗೌರವಾನ್ವಿತ ಶಾಸಕರಾದಂಥ ಸನ್ಮಾನಿಸಿದ ಅರುಣ್ ರವರೇ, ಸಂಗಮೇಶ್ವರ್ ಅವರೇ, ಶಾರದಕ್ಕನವರೇ, ಗೋಪಾಲಕೃಷ್ಣ ಬೇಳೂರ್ ಅವರೇ, ಸನ್ಮಾನಿಸಿದ ಶಾಂತನಗೌಡ್ರೆ, ರಾಜುಗೌಡ್ರೆ, ಶ್ರೀನಿವಾಸ್ ರವರೇ, ಭೀಮಣ್ಣ ನಾಯಕ್ರವರೇ, ತಮ್ಮಣ್ಣ ಅವರೇ, ಬಂದಂತ ಎಲ್ಲ ಆತ್ಮೀಯ ಶಿವಮೊಗ್ಗ ಮತ್ತೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತ ಬಂಧು ಭಗಿನಿಯರೇ, ಯುವಕ ಯುವತಿಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇವತ್ತು ನಮ್ಮ ರಾಜ್ಯದ ಒಂದು ಕಾರ್ಯಕ್ರಮ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಯುವ ನಿಧಿ ಯೋಜನೆ ಜಾರಿ ಆಗ್ತಾ ಇರೋದು. ಈ ಸಂದರ್ಭದಲ್ಲಿ ತಮಗೆಲ್ಲ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ವಿಶ್ವ ಕಂಡಂತ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದರ ಯುವಕರನ್ನ ದೇಶವನ್ನ ಕಟ್ಟುವಂತ ಬಡಿದೆಬ್ಬಿಸುವಂತ ಸ್ಫೂರ್ತಿಯನ್ನ ಕೊಟ್ಟಂತ ಒಬ್ಬ ಸ್ವಾಮಿ ವಿವೇಕಾನಂದರ ಸಂತರ ಒಂದು ದಿನವನ್ನ ಈ ಒಂದು ಯುವ ನಿಧಿ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ಕೊಡ್ತಾ ಇರೋದು ಒಂದು ಯುವಕರಿಗೆ ಸಿಕ್ಕಂತ ಒಂದು ಗೌರವ ಅಂತೇಳಿ ಸಂದರ್ಭದಲ್ಲಿ ಅಭಿಮಾನಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಡೀ ನಮ್ಮ ಪ್ರಪಂಚದಲ್ಲಿ ಹೆಚ್ಚಿನ ಒಂದು ಯುವ ಶಕ್ತಿಯನ್ನ ಹೊಂದಿರುವಂತ ದೇಶ ಒಂದು ಭಾರತ ದೇಶ. ಯುವಶಕ್ತಿಗೆ ಎಲ್ಲ ರೀತಿಯಂತ ಶಕ್ತಿಯನ್ನು ತುಂಬಬೇಕಾಗಿರೋದು ಆ ಒಂದು ಸಂದರ್ಭದ ಸರ್ಕಾರದ ಒಂದು ಕರ್ತವ್ಯ. ಗೌರವಾನ್ವಿತ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ನಮ್ಮ ನಿರುದ್ಯೋಗಿ ಯುವಕರಿಗೆ ಆರ್ಥಿಕ ಚೈತನ್ಯವನ್ನ ನೀಡ್ತಾ ಇರೋದು ಒಂದು ಹೆಮ್ಮೆಯ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಅಭಿಮಾನಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ ಒಂದು ಮಾತನ್ನ ಹೇಳ್ತಾರೆ, ನಿರುದ್ಯೋಗಿ ಯುವಕರ ಒಂದು ಕೈಗೆ ಮೀನಿನ ಒಂದು ಬಲೆಯನ್ನ ಕೊಡುವುದರ ಜೊತೆಗೆ ಮೀನನ್ನ ಹಿಡಿಯೋದನ್ನ ಹೇಗೆ ಅಂತೇಳಿ ಹೇಳ್ಕೊಡ್ಬೇಕಾಗಿರೋದು ಕೂಡ ನಮ್ಮೆಲ್ಲರ ಒಂದು ಕರ್ತವ್ಯ. ಆ ದಿಕ್ಕಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಕೌಶಲ್ಯ ಅಭಿವೃದ್ಧಿ ಮುಖಾಂತರ, ಸ್ಕಿಲ್ ಡೆವಲಪ್ಮೆಂಟ್ ಮುಖಾಂತರ ಅನೇಕ ಯೋಜನೆಗಳನ್ನ ಯುವಶಕ್ತಿಗೆ ಮುಟ್ಟಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಸಂಬಂಧಪಟ್ಟಂತ ವೆಬ್ಸೈಟ್ಗಳಿಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಆ ವಿಚಾರಗಳನ್ನ ನಮ್ಮ ಯುವಶಕ್ತಿ ತಿಳ್ಕೊಂಡು ಸದುಪಯೋಗವನ್ನ ಪಡೆದುಕೊಂಡಾಗ ಮಾತ್ರ ಈ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತಂದಿದ್ದು ಸಾರ್ಥಕ ಆಗುತ್ತೆ. ಹಾಗಾಗಿ ಬಂಧುಗಳೇ, ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಇವತ್ತೇನು ಯುವ ನಿಧಿ
ಕಾರ್ಯಕ್ರಮವನ್ನು ಏನು ಕೊಡ್ತಾ ಇದೆ. ಅದೇ ರೀತಿ ವಿಶೇಷವಾಗಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಜಾರಿಗೆ ತಂದಿದೆ. ವಿಶೇಷವಾಗಿ 20 ಕಸಬುಗಳನ್ನು ನಮ್ಮ ದೋಣಿ ತಯಾರಿಕರಿಂದ ಹಿಡಿದು ಶಿಲ್ಪಿಗಳಿಂದ ಹಿಡಿದು ಅಕ್ಸಾಲಗರಿಂದ ಹಿಡಿದು ಕಮ್ಮಾರರಿಂದ ಹಿಡಿದು ಈ ರೀತಿ ವಿವಿಧ ಕಸಬುಗಳನ್ನ ಮಾಡುವಂತ 20 ಹೆಚ್ಚಿನ ಒಂದು ಈ ಒಂದು ಕೆಲಸ ಕಾರ್ಯ ಮಾಡುವಂತ ಈ ಯೋಜನೆಗಳೇನಿದೆ ಆನ್ಲೈನ್ ಮುಖಾಂತರ ನಾವು ಕೂಡ ಬ್ಯಾಂಕ್ನಲ್ಲಿ ಮೊದಲು ಬ್ಯಾಂಕಿಗೆ ಸಾಲ ತೆಗೆದುಕೊಳ್ಳಲಿಕ್ಕೆ ನಾವು ಮಂಡಿ ಊರಿ ಬ್ಯಾಂಕ್ಗೆ ಹೋಗಿ ಕೂರಬೇಕಾಗಿತ್ತು. ಆದರೆ ಬ್ಯಾಂಕೇ ನೇರವಾಗಿ ಬಂದಿದೆ. ಇವತ್ತು 1.5 ಲಕ್ಷ ರೂಪಾಯಿ ಕೇವಲ 5% ಬಡ್ಡಿ ದರದ ಸಾಲ ತೆಗೆದುಕೊಳ್ಳುವಂತ ಒಂದು ಯೋಜನೆ. ಬೇರೆ ಬೇರೆ ಕಡೆ ನಮ್ಮ ಮೀಟರ್ ಬಡ್ಡಿ ಅಂತ ಕೇಳಿದೀವಿ, ಕೈಗಡ ಸಾಲ ತಗೊಂಡ್ ಬರ್ತೀವಿ, ಸಾಲ ತೀರಿಸ್ಲಿಕ್ಕೆ ಆಗಲ್ಲ, ಮನೆ ಮಠ ಅಡ ಇಡಬೇಕಾಗತ್ತೆ. ಆದ್ರೆ ಇವತ್ತು ಅತ್ಯಂತ ಕಮ್ಮಿ ಬಡ್ಡಿ ದರದಲ್ಲಿ ನಿಮ್ಮ ಸ್ವಾಭಿಮಾನದ ಬದುಕಿಗೋಸ್ಕರ ಈ ಒಂದು ಯೋಜನೆ ಸಾಕಷ್ಟು ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ದಿಕ್ಕಲ್ಲೂ ಕೂಡ ಇನ್ನೂ ಒಂದು 15 ದಿನ ಸಮಯ ಇದೆ. ಸರಿಯಾದ ರೀತಿಯಲ್ಲಿ ತಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತ ನಾನು ವಿನಂತಿಯನ್ನ ಮಾಡ್ತೀನಿ. 21ನೇ ಶತಮಾನ ಭಾರತೀಯರ ಶತಮಾನ. ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ನಾಳೆ 2047ನೇ ಇಸ್ವಿಗೆ 100 ವರ್ಷಗಳು ಭಾರತಕ್ಕೆ ಈ ಒಂದು ಅಮೃತಗಳಿಗೆ ತುಂಬುತ್ತಿರುವಂತಹ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ನಾಡಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಂತ ಇಡೀ ಸರ್ಕಾರ ಇವತ್ತು ನಮ್ಮ ಮಲ್ನಾಡು ಭಾಗಕ್ಕೆ ಮೊದಲೇ ಬಾರಿಗೆ ಗೌರವಂತ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಗೌರವಂತ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ, ಇಡೀ ಮಂತ್ರಿಮಂಡಲ ಇವತ್ತು ಹೆಚ್ಚು ಕಮ್ಮಿ ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ. ನಮ್ಮ ಮಲ್ನಾಡ್ ಪರವಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ನಮ್ಮ ಮಲ್ನಾಡಿನ 1-2-3 ಬೇಡಿಕೆಗಳನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಗೌರವಯುತ ಮಾಜಿ ಮುಖ್ಯಮಂತ್ರಿಗಳಾದಂತ ದಿವಂಗತ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಶಿವಮೊಗ್ಗದ ಕೃಷಿ ವಿಶ್ವವಿದ್ಯಾಲಯನ್ನ ಶುರು ಮಾಡಿದ್ರು. ಆದರೆ ಇವತ್ತು ಅದು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಆಗಿ ಸನ್ಮಾನಿಸಿದ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಇದ್ದಾಗ ಅದನ್ನು ಅಪ್ಗ್ರೇಡ್ ಮಾಡುವಂತ ಕೆಲಸ ಆಗಿದೆ. ಇವತ್ತು ಇರುವಕ್ಕೆ ಅಂತೇಳಿ 1,000 ಎಕರೆಯಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಯೂನಿವರ್ಸಿಟಿ ಆಗಿದೆ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿಕ್ಕೆ ಇನ್ನೂ ಹೆಚ್ಚಿನ ಒಂದು ರಾಜ್ಯ ಸರ್ಕಾರದ ಸಹಕಾರ ತುಂಬಾ ಅವಶ್ಯಕತೆ ಇದೆ. ಮತ್ತೆ ಹಿಂದಿನ ಒಂದು ಕ್ಯಾಬಿನೆಟ್ನಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಆಯುರ್ವೇದಿಕ್ ಕಾಲೇಜ್ ಯೂನಿವರ್ಸಿಟಿ ಸ್ಯಾಂಕ್ಷನ್ ಆಗಿತ್ತು. ಸುಮಾರು ಏರ್ಪೋರ್ಟ್ ಮುಂಭಾಗದಲ್ಲಿ 40 ಎಕರೆ ಜಾಗ ಇದೆ. ದಯಮಾಡಿ ಗೌರವಯುತ ಮುಖ್ಯಮಂತ್ರಿಗಳಿಗೆ ನಮ್ಮ ಮಲ್ನಾಡಿನ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊತೀನಿ. ನಾಳೆ ಕೊಡುವಂತಹ ಬಜೆಟ್ನಲ್ಲಿ ಸ್ವಲ್ಪ ಈ ವರ್ಷಕ್ಕೆ ಬೇಕಾದ ಮೊತ್ತವನ್ನು ಕೊಟ್ಟರೆ ಆ ಯೂನಿವರ್ಸಿಟಿಯ ಕನ್ಸ್ಟ್ರಕ್ಷನ್ ಅನ್ನ ಶುರು ಮಾಡಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಂತ ಈಗ ತಾನೇ ತಾವು ಬಂದಂತ ವಿಮಾನ ನಿಲ್ದಾಣ ನಮ್ಮ ಮಲ್ನಾಡು ಭಾಗದಲ್ಲಿ ಕೇವಲ ಶಿವಮೊಗ್ಗಕ್ಕಷ್ಟೇ ಸೀಮಿತ ಅಲ್ಲ, ನಮ್ಮ ಶಿವಮೊಗ್ಗ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಈ ಮಧ್ಯ ಕರ್ನಾಟಕದ ಒಂದು ಕೇಂದ್ರವಾಗಿ ನಮ್ಮ ಶಿವಮೊಗ್ಗದ ವಿಮಾನ ನಿಲ್ದಾಣ ತನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಸ್ವಲ್ಪ ಕೆಲಸ ಬೇಗ ಆಗಬೇಕಾಗಿದೆ, ವಿಸಿಬಿಲಿಟಿ ಇಶ್ಯೂಸ್ಗಳಿದೆ. ಗೌರವಯುತ ಬಿ ಆರ್ ಪಾಟೀಲ್ ರವತ್ರ ಕೂಡ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಹತ್ರ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ವಿ. ಆದಷ್ಟು ಬೇಗ ಕೆಲಸವನ್ನ ಮುಗಿಸಿದ್ರೆ ಬರುವಂತ ದಿನದಲ್ಲಿ ವಿಮಾನ ಯಾತ್ರಿಕರಿಗೆ ಸರಿಯಾದ ಸಮಯದಲ್ಲಿ ವಿಮಾನಗಳ ಒಂದು ಹಾರಾಟವನ್ನು ಕೂಡ ಮಾಡಲಿಕ್ಕೆ ಸಹಕಾರ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಂತ ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರು ಪ್ರಾಸ್ತಾವಿಕ ಮಾತಾಡ್ಬೇಕಾದ್ರೆ ಹೇಳಿದ್ರು, ನಮ್ಮ ಶಿವಮೊಗ್ಗ ನಿಂತಿರದೆ ರೈತರ ಒಂದು ಬೆವರಿನ ಹನಿಯಿಂದ ಬಗರುಕುಂ ವಿಚಾರದಲ್ಲಿ ಇರ್ಬೋದು, ಶರಾವತಿ ಮುಳುಗಡೆ ಪ್ರದೇಶ ಇರ್ಬೋದು, ಅರಣ್ಯ ಹಕ್ಕು ಇರ್ಬೋದು, ಆ ಸಂದರ್ಭದಲ್ಲಿ ಆ ಸರ್ಕಾರಗಳು ತಮ್ಮದೇ ಆದಂತ ಒಂದು ಪ್ರಯತ್ನಗಳನ್ನು ಮಾಡಿ ನ್ಯಾಯವನ್ನ ಒದಗಿಸುವಂತ ದಿಕ್ಕಿನಲ್ಲಿ ಪ್ರಯತ್ನವನ್ನ ಮಾಡಿದೆ. ಆದರೆ ಇನ್ನೂ ಮುಟ್ಟಬೇಕಾದಂತ ಆ ಫಲಾನುಭವಿಗಳಿಗೆ ಆ ರೈತನಿಗೆ ಇನ್ನೂ ಸವಲತ್ತು ಕೂಡ ಮುಟ್ಟುವಂತ ದಿಕ್ಕಿನಲ್ಲಿ ಹಿನ್ನಡೆ ಆಗಿದೆ. ಹಾಗಾಗಿ ಬರುವಂತ ದಿನದಲ್ಲಿ ತಮ್ಮ ಸಹಕಾರ ಮತ್ತೆ ನಮ್ಮ ಕೇಂದ್ರದ ಸಹಕಾರದಿಂದ ಒಟ್ಟಾಗಿ ರೈತರಿಗೆ ಆ ಒಂದು ಶರಾವತಿ ಮುಳುಗಡೆಯ ಹಕ್ಕುಪತ್ರ ಏನು ಸಿಗಬೇಕು, ಟೆಕ್ನಿಕಲ್ ಇಶ್ಯೂಯಿಂದ ಅನೇಕ ಸಮಸ್ಯೆಗಳು ಏನಾಗಿದೆ, ಆ ದಿಕ್ಕಲ್ಲಿ ಶಕ್ತಿ ತುಂಬುವಂತ ಕಾರ್ಯವನ್ನ ನಿಮ್ಮೆಲ್ಲರ ಸಹಕಾರದಿಂದ ಮಾಡಿ ಅವ್ರಿಗೆ ನ್ಯಾಯನ್ನ ಒದಗಿಸುವಂತ ಕೆಲಸವನ್ನ ಮಾಡೋಣ, ಆ ದಿಕ್ಕಲ್ಲಿ ನಿಮ್ಮ ಆಶೋದ ಇರಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಂತ ಮತ್ತೊಮ್ಮೆ ಈ ಪವಿತ್ರವಾದಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಮಲ್ನಾಡಲ್ಲಿ ಉದ್ಘಾಟನೆಯನ್ನು ಮಾಡಿ ಯುವಕರಿಗೆ ಒಂದು ವಿಶ್ವಾಸ ತುಂಬುವಂತ ಕೆಲಸವನ್ನ ಮಾಡಿದಂತ ಗೌರವಂತ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ವೇರ್ಕೆ ಮೇಲಿರುವಂತ ಎಲ್ಲ ಗೌರವಿತ ಹಿರಿಯರಿಗೆ, ನಮ್ಮ ಮಲ್ನಾಡಿನ ಪರವಾಗಿ ಹೃತ್ಪೂರ್ವಕವಾಗಿ
ವಂದನೆ ಅಭಿನಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಬಂಧುಗಳೇ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಸಮರ್ಪಕವಾಗಿ ಬಳಸಿಕೊಳ್ಳಿ ಅಂತ ತಮ್ಮ ಮಾತುಗಳಲ್ಲಿ ತಿಳಿಸಿದ್ದಾರೆ. ಹಾಗೆಯೇ ಮಲೆನಾಡಿನ ಜನತೆಯ ಪರವಾಗಿ ಈ ಯುವನಿಧಿ ಯೋಜನೆಗಾಗಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ನಾವೆಲ್ಲರೂ ಸಹ ಬಿವೈ ರಾಘವೇಂದ್ರ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸೋಣ. ಥ್ಯಾಂಕ್ ಯು ಸರ್. ಬಂಧುಗಳೇ, ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಶಿವಮೊಗ್ಗ ನಗರ ಕ್ಷೇತ್ರದ ಸನ್ಮಾನ್ಯ